ಮೈಸೂರಿನಲ್ಲಿ ಕೊರೋನಾವನ್ನ ಓಡಿಸುವುದಕ್ಕೆ ಬಲಿಪೂಜೆಯನ್ನ ಮಾಡಿರುವಂತ ಘಟನೆ ವರದಿಯಾಗಿದೆ. ಗಾಯತ್ರಿಪುರಂ ನಿವಾಸಿಗಳಿಂದ ತಡರಾತ್ರಿ ಈ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ರೀತಿ ವಿಶೇಷ ಪೂಜೆಗಳ ಮೊರೆ ಹೋಗ್ತಾ ಇದ್ದಾರೆ. ಈಗ ಮೈಸೂರಿನಲ್ಲೂ ಕೂಡ ಕೊರೋನಾವನ್ನ ಓಡಿಸುವುದಕ್ಕೆ ಬಲಿಪೂಜೆಯನ್ನ ಮಾಡಲಾಗಿದೆ. ಇನ್ನು ರಸ್ತೆಯಲ್ಲಿ ವಿಶೇಷವಾದಂತಹ ಚಿತ್ರವನ್ನ ಬರೆದು ಪೂಜೆಯನ್ನ ಮಹಿಳೆಯರು ಸಲ್ಲಿಸಿದ್ದಾರೆ. ರಂಗೋಲಿಯಲ್ಲಿ ಬರೆದಂತಹ ಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಣ್ಣು ಕಾಯಿ ನೈವೇದ್ಯವನ್ನ ಇಟ್ಟು ದೀಪವನ್ನ ಮಹಿಳೆಯರು ಬೆಳಗಿದ್ದಾರೆ. ತಡರಾತ್ರಿ 10 ಕ್ಕೂ ಹೆಚ್ಚು ಮಹಿಳೆಯರು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ ವರ್ಷವೂ ಕೂಡ ಇದೇ ಮಾದರಿಯ ಪೂಜೆಯನ್ನ ಮೈಸೂರಿನಲ್ಲಿ ಮಹಿಳೆಯರು ಸಲ್ಲಿಸಿದ್ರು. ಈ ಬಾರಿಯೂ ಕೂಡ ಈ ರೀತಿಯ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂತ ಘಟನೆ ಇದು. ರಂಗೋಲಿಯಲ್ಲಿ ಚಿತ್ರವನ್ನ ಬಿಡಿಸಿ ಈ ರೀತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಈಗಾಗಲೇ ಗಮನಿಸ್ತಾ ಇದ್ದೀವಿ ಸಾಕಷ್ಟು ರಾಜ್ಯದ ಹಲವು ಭಾಗದಲ್ಲಿ ಈ ರೀತಿಯ ವಿಶೇಷ ಪೂಜೆಗಳು, ದೇವರ ಮೊರೆ ಹೋಗೋದು, ಬಲಿ ಕೊಡೋದು, ಅದು ಇದು ಅಂತ. ಸೊ ಮೈಸೂರಿನಲ್ಲಿ ಇದು ಯಾವ ಪ್ರತೀಕವಾಗಿ ಈ ಪೂಜೆಯನ್ನ ಸಲ್ಲಿಸಲಾಗಿದೆ ಅಂತ? ಓಕೆ, ನಾವು ಮತ್ತೆ ಸಂಪರ್ಕ ಮಾಡ್ತೀವಿ. ಕರೆ ಕಟ್ ಆಗಿದೆ. ಈಗಾಗಲೇ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮನೆಯ ಮುಂದ್ಗಡೆ ಅನ್ಸುತ್ತೆ ಚಿತ್ರವನ್ನ ಬಿಡಿಸಿದ್ದಾರೆ. ರಂಗೋಲಿಯಲ್ಲಿ ಏನು ದೇವಿಯ ಆಕಾರದ ಚಿತ್ರವನ್ನ ಬಿಡಿಸಿ ಅದಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಹಿಳೆಯರು ನಿನ್ನೆ ರಾತ್ರಿಯಿಂದಲೇ ಈ ಪೂಜೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ರಾಜ್ಯದ ಹಲವು ಭಾಗದಲ್ಲಿ ಗಮನಿಸಿದ್ವಿ, ನಿನ್ನೆ ಬಳ್ಳಾರಿ ಆಗಿರ್ಬೋದು ಅಥವಾ ಕಲಬುರಗಿ ಈ ಥರ ಭಾಗದಲ್ಲಿ ಅನ್ನವನ್ನ ಮಣ್ಣು ಪಾಲು ಮಾಡಿರುವಂತಹ ಘಟನೆ ಆಗಿರ್ಬೋದು ಅಥವಾ ಕೋಳಿಯನ್ನ ಬಲಿ ಕೊಡೋದು, ಈ ರೀತಿಯ ವಿಶೇಷವಾದಂತಹ ಆಚರಣೆ, ಮೂಢನಂಬಿಕೆ ಆಚರಣೆಗಳು ಕೂಡ ನಡೀತಾ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸುರೇಶ್. ಸುರೇಶ್, ಯಾವ ಪ್ರತೀಕದಲ್ಲಿ ಈ ಪೂಜೆಯನ್ನ ಮಾಡಲಾಗಿದೆ ಅಂತ ಮೈಸೂರಿನಲ್ಲಿ ಏನ್ ಹೇಳ್ತಾರೆ ಮಹಿಳೆಯರು? ಸುರೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಇದು ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ. ರಂಗೋಲಿಯಲ್ಲಿ ಬರೆದಂತಹ ಚಿತ್ರಕ್ಕೆ ಮಹಿಳೆಯರು ವಿಶೇಷವಾದಂತಹ ಪೂಜೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಕೊರೋನಾವನ್ನ ಓಡಿಸುವುದಕ್ಕೆ ಈ ಪೂಜೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ.